ಫ್ರೆಂಡ್ಸ್ ನಾವು ಮೊದಲನೇದಾಗಿ ಗೂಗಲ್ ಕ್ರೋಮಲ್ಲಿ ಎನ್ ಪಿ ಸಿ ಐ ಸೈಟ್ಗೆ ಬರಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಎನ್ ಪಿ ಸಿ ಐ ಸೈಟ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿಕೊಂಡು ನೋಡ್ಬೋದು ಫ್ರೆಂಡ್ಸ್ ಓಪನ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಎನ್ ಪಿ ಸಿ ಐ ಸೈಟ್ ಈ ಥರ ಓಪನ್ ಆಗುತ್ತೆ ಅದರಲ್ಲಿ ಈ ಥರ ಎಲ್ಲ ಡೀಟೇಲ್ಸ್ ಬರುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮೊದಲನೇದು ಕಂಜೂಮರ್ ಅಂತಿದೆಯಲ್ಲ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಯು ಪಿ ಐ ಕಂಪ್ಲೇಂಟ್ಸ್ ಅಂತ ಬಂದು ಬಂದಿದೆ ನೋಡ್ಬೋದು ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಮಗೆ ಯು ಪಿ ಐ ಕಂಪ್ಲೇಂಟ್ಸ್ ಸ್ಕ್ರೀನ್ ಓಪನ್ ಆಯಿತು ಅದರಲ್ಲಿ ನೋಡ್ಬೋದು ನಾವು ಕಂಪ್ಲೇಂಟ್ಗಳು ಇಲ್ಲಿ ಇಷ್ಟು ಆಪ್ಷನ್ಸ್ಗಳಲ್ಲಿ ಬರುತ್ತೆ ನಾವು ಯಾವ ಕಂಪ್ಲೇಂಟ್ ಕೊಡಬೇಕೋ ಆ ಕಂಪ್ಲೇಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೋಡ್ಬೋದು ನಮ್ಮ ಟ್ರಾನ್ಸಾಕ್ಷನ್ನು ಪಿನ್ನು ಈ ಥರ ಯಾವ ಯಾವ ನಿಮಗೆ ಎರಡು ಎರರ್ಗಳು ಬರುತ್ತೆ ಆ ಎರರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನನಗೆ ನನಗೆ ಟ್ರಾನ್ಸಾಕ್ಷನ್ ಎರರ್ ಇರೋದರಿಂದ ನಾನು ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡಿ ನನಗೆ ಪರ್ಸನ್ ಟು ಪರ್ಸನ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಇವಾಗ ನನ್ನ ಟ್ರಾನ್ಸಾಕ್ಷನ್ ಎರನ್ ಪರ್ಸನ್ ಟು ಪರ್ಸನ್ ಎರರ್ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ನನ್ನ ಎರರ್ ನೋಡ್ಬೋದು ಯಾವ ಎರರ್ ಇದೆ ನಿಮ್ಮ ಎರರ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನನಗೆ ಫಿಫ್ತ್ ಒನ್ ಎರರ್ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ಫಿಫ್ತ್ ಒನ್ ಎರರ್ ಇರೋರದ್ರಿಂದ ನನಗೆ ಟ್ರಾನ್ಸಾಕ್ಷನ್ ಎರರ್ ಇರೋರದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟ್ರಾನ್ಸಾಕ್ಷನ್ ಎರರ್ ಸೆಲೆಕ್ಟ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ಸ್ ಹಾಕಬೇಕಾಗತ್ತೆ ನಮ್ಮ ಫೋನ್ಪೇ ಎರರ್ ಏನು ಬರುತ್ತೆ ಅದನ್ನು ಕಾಮೆಂಟ್ಸ್ ಕೆಳಗಡೆ ಕಾಮೆಂಟ್ಸ್ ಬರೆದು ನೆಕ್ಸ್ಟ್ ನಮಗೆ ಟ್ರಾನ್ಸಾಕ್ಷನ್ ಐ ಡಿ ಇದು ಗೊತ್ತಿದ್ದರೆ ಹಾಕ್ಬೋದು ಇಲ್ಲಾಂದರೆ ಎಮ್ ಟಿ ಬಿಡ್ಬೋದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಕೆಳಗಡೆ ನಮ್ಮ ಯಾವ ಖಾತೆಯು ಯಾವ ಬ್ಯಾಂಕ್ ಖಾತೆಯು ಫೋನ್ಪೇ ಖಾತೆ ಆ್ಯಪಿಗೆ ಲಿಂಕ್ ಆಗಿದೆ ಆ ಬ್ಯಾಂಕ್ ಖಾತೆಯನ್ನು ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಇದರಲ್ಲಿ ಇಷ್ಟೊಂದು ಬ್ಯಾಂಕ್ಗಳಿದೆ ನಿಮ್ಮ ಫೋನ್ಪೇ ಆ್ಯಪಿಗೆ ಯಾವ ಬ್ಯಾಂಕ್ ಖಾತೆ ಲಿಂಕ್ ಇದೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮ್ಮ ಯು ಪಿ ಐ ಐ ಡಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯು ಪಿ ಐ ಐ ಡಿ ಹಾಕಬೇಕಾಗುತ್ತೆ ಯು ಪಿ ಐ ಐ ಡಿ ಹಾಕಿ ನೆಕ್ಸ್ಟ್ ನಿಮ್ಮ ನಾನು ಇವಾಗ ನನ್ನ ಯು ಪಿ ಐ ಐ ಡಿ ಮತ್ತು ನನ್ನ ಎರನ್ನು ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವು ನೆಕ್ಸ್ಟು ನಮ್ಮ ಎರನ್ನು ಒಂದು ಚೂಸ್ ಫೈಲ್ ಅಂತಿದೆ ನೋಡ್ಬೋದು ನಮ್ಮ ಎರರನ್ನು ಒಂದು ಸ್ಕ್ರೀನ್ ಶಾಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ಥರ ನಾನು ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೇನೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವು ಕೂಡ ನಿಮ್ಮ ಎರರ್ ಇರುತ್ತಲ್ಲ ಫೋನ್ಪೇ ಎರರ್ ಅದನ್ನು ಸ್ಕ್ರೀನ್ ಶಾಟ್ ಇಟ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇವಾಗ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನೋಡ್ಬೋದು ನನ್ನ ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನಮ್ಮ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನಾನು ನೋಡ್ಬೋದು ನನ್ನ ಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿಲ್ಲ ಅದೇ ಥರ ನಾನು ಹಾಕಬೇಕಾಗುತ್ತೆ ನೀವು ಕೂಡ ನಿಮ್ಮ ಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಕೊಡಬೇಕಾಗುತ್ತೆ ನಾನಿವಾಗ ಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ಬೋದು ನನ್ನ ಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಕೊಡಬೇಕಾಗುತ್ತೆ ನೋಡ್ಬೋದು ನಾನು ಸಬ್ಮಿಟ್ ಕೊಟ್ಟಿದ್ದೇನೆ ನೋಡ್ಬೋದು ಫ್ರೆಂಡ್ಸ್ ನಾನು ಸಬ್ಮಿಟ್ ಕೊಟ್ಟ ಮೇಲೆ ನನ್ನ ಕಂಪ್ಲೇಂಟ್ ಲಾಡ್ಜ್ ಆಯಿತು ಫ್ರೆಂಡ್ಸ್ ಅದನ್ನು ನಾವು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋಬೇಕಾಗುತ್ತೆ ಅದೇ ಥರ ನೀವು ಕೂಡ ಒಂದೆರಡು ದಿನಗಳಲ್ಲಿ ಆ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಆಗಿದೆ ಅನ್ಕೊತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್